అబ్జి మాజులు మెచ్చి అబ్ది మాజులు మెచ్చి రాజ్యం బిచ్చి అతి ప్రేమ వారిపై అవనిపతికి కాశీ దేశం బెల్ల కాశీశ్వనీ సేవా కాశీ దేశం బెల్ల ಕಾಶೀಶ್ವನಿ ಸೇವಾ ದಾನ ಧರ್ಮ ಮುಲುಕು ಧನಮೂ ಸೆಲುವೂ ಈ ರೀತಿಯಾಗಿ ಇಂಥ ರಾಜ್ಯಗಳೆಲ್ಲನೂ ಮೈಸೂರು ರಾಜ್ಯಕ್ಕೆ ಮಾನ್ಯಗಳಾಗ್ತವೆ ಇನ್ನೂ ಕೆಲವು ದೇಶಗಳೆಲ್ಲನೂ ಆಯಾ ಒಂದು ಧರ್ಮಕ್ಕೆ ಸಂಬಂಧಪಟ್ಟಂತೆ ನಡ್ಕೊತಾರೆ ಕಾಶಿ ದೇಶ ಕಾಶಿ ಅಂತಕ್ಕಂಥ ಆ ರಾಜ್ಯ ಆ ಪರಮಾತ್ಮನ ಸದಾಶಿವನಿಗೆ ಸೇವೆಗೆ ಅರ್ಪಿತವಾಗ್ತೈತೆ ದಾನ ಧರ್ಮಗಳು ಯಥೇಚ್ಛವಾಗಿ ನಡೀತೈತೆ ಹಾಗೆಲ್ಲ ಸೇವೆಗಳು ನಡೀತಾ ಇರ್ತವೆ ಅಂತಕ್ಕಂಥ ಒಂದು ವಿಚಾರವನ್ನು ಬರೆದರು ಅಗ್ರಜುಲೊಂದರಿ ಲೆಕ್ಕ ಜೀತಮುಲೇದು ಅಗ್ರಜುಲೊಂದು ಕೀ ಲೆಕ್ಕ ಜೀ ತಮುಲೇದು ಕಚೇರಿ ಲೆಕ್ಕ ಅಂದರೆ ಅಗ್ಜು ಅಗ್ರಜುಲಂದರಿಕಿ ಅಂದರೆ ಈಗ ಪಂಚಾಯಿತಿಗಳು ಜಿಲ್ಲಾ ಪಂಚಾಯಿತಿಗಳು ತಾಲೂಕುಗಳು ಇನ್ನೊಂದು ಮತ್ತೊಂದು ಏನೇನೋ ಇದ್ದಾವೆ ಆ ರೀತಿಯಾಗಿರಲ್ಲ ಆವಾಗ ಅಂದರೆ ತುಂಬ ಕಡಿಮೆ ಆಗ್ಬಿಡ್ತೈತೆ ರಾಜ್ಯ ಅಂತ ಆಯಿತು ಅರ್ಥ ಈ ವಿಚಾರಕ್ಕೆ ಬಂದಾಗ ಈ ಕ್ಷಾಮಡಾಮಗಳ ಕಡೆಯಿಂದ ಈ ಒಂದು ತೊಂದರೆ ತಾಪತ್ರಯಗಳ ಬೇಕಾದಷ್ಟು ಜನ ಇದು ಭಸ್ಮ ಆಗಿಬಿಡ್ತಾರೆ ಅಂತಕ್ಕಂಥ ಒಂದು ವಿಚಾರ ಐತೆ ಯಾಕೆಂದರೆ ತುಂಬ ಕಡಿಮೆ ಜನ ಇದ್ದಾಗ ತಾನೆ ಇದೆಲ್ಲ ನಡೆಯುತ್ತೆ ಅಂತಕ್ಕಂಥ ಒಂದು ವಿಚಾರ ಅಗ್ರಜುಲಂದಿ ಜೀತ ಲೆಕ್ಕ ಜೀತ ಮುಲೇದು ಅಂದರು ಒಕ್ಕಡೆ ಕಚೇರಿ ಲೆಕ್ಕವಾಡು ಯಾರು ಇಷ್ಟು ಉಳಿದಿರ್ತಕ್ಕಂಥ ಒಂದು ಇದಕ್ಕೆಲ್ಲ ಒಬ್ಬೇ ಒಬ್ಬನು ಈ ಒಂದು ಕಚೇರಿ ಅಂತ ರೀತಿಯಲ್ಲಿ ಒಬ್ಬನೇ ನೋಡ್ಕೊತಾ ಇರ್ತಾನೆ ಅಂತಕ್ಕಂಥ ವಿಚಾರವನ್ನು ಕೂಡ ಇಲ್ಲಿ ಬರೆದರು ತಾತ ಇನ್ನೋರು ಬ್ರಹ್ಮ ಲೆಕ್ಕೂ ಪ್ರತಿ ಲೆಕ್ಕ ಬ್ರಹ್ಮಣ್ಣುಂಡು ಬ್ರಹ್ಮನ ಲೆಕ್ಕಕ್ಕೆ ಸರಿಸಮಾನವಾದನಂತೆ ಒಬ್ಬ ಒಬ್ಬ ಬ್ರಾಹ್ಮಣನು ಯಾಕಂದರೆ ಬ್ರಹ್ಮನ ನಾವು ನೋಡೋಕ್ಕಾಗಲ್ಲ ನೋಡಿಲ್ಲ ಬ್ರಾಹ್ಮಣರನ್ನು ನೋಡಿದ್ದೀವಿ ಶಾನಭೋಗರು ಇರ್ತಾಯಿದ್ರು ಅವರು ಸುಮಾರು ಈ ಕೆಲವ ಎಲ್ಲ ಒಂದು ಏರಿಯಾದ ಲೆಕ್ಕ ಎಲ್ಲ ಹತ್ತನ ಹತ್ರನೇ ಇರ್ತಕ್ಕಂಥ ಇರ್ತಾಯಿತ್ತು ಬ್ರಹ್ಮ ಲೆಕ್ಕಕ್ಕೂ ಪ್ರತಿ ಲೆಕ್ಕ ಬ್ರಾಹ್ಮಣುಡು ಅಸ್ ಅಷ್ಟು ಸರಿಸಮಾನವಾದಂಥವನು ಬ್ರಾಹ್ಮಣನು ಅಂತ ಬರೆದರು ವಾನಿ ಲೆಕ್ಕಕ್ಕೂ ಪ್ರತಿಲೇದು ಅವನು ಬರೆದ ಮೇಲೆ ಮುಗ್ದೋಯ್ತು ಕತೆ ಬೇರೆ ಇನ್ನು ಅದಕ್ಕೆ ಪ್ರತಿ ಇಲ್ಲ ವಸುದೋನ ಉಳಿ ಉಳಿತಕ್ಕಂಥ ಒಂದು ದೇಶಕ್ಕೆ ಅಮರನಾರೇಯಣು ನಿಸ ಕರ ಮಹಾತ್ಮಧಿಕ ಭವಭಂಗ ಕೈವರಮು ಭೀಮಲಿಂಗ ల్గివక పాలు దర దై పోనా అందరే విచార నాలుగివక పాలు నాలుగివక పాలు దర పోవు మై పో సెవెంటీ ఫైవ్ పర్సెంట్ ఒటు ಟ್ವೆಂಟಿ ಫೈವ್ ಪರ್ಸೆಂಟ್ ಮಾತ್ರ ಉಳಿಯುತ್ತೆ ಇಲ್ಲಿ ಅಂತ ಹೇಳಿದರು ತಾತ್ನೇರು ಈಗ ಏನು ಈಗ ಬೆಳೆದಿದೆಯೋ ಈ ರಾಜ್ಯ ಈ ದೇಶ ಈ ಪ್ರಪಂಚ ಏನು ಆಡಂಬರವಾಗಿ ನಡೀತಾ ಇದೆಯೋ ಈ ಎಲ್ಲ ಆಡಂಬರನೂ ಎಲ್ಲ ಆಕ್ಟಿಟಿವಿಸ್ಟಿಸು ಸೆವೆಂಟಿ ಪರ್ಸೆಂಟು ಸೆವೆಂಟಿ ಫೈವ್ ಪರ್ಸೆಂಟ್ ಒಟ್ಟು ಹೋಗುತ್ತೆ ಎಪ್ಪತ್ತೈದು ಭಾಗ ಅಂದರೆ ನಾಲ್ಕು ಭಾಗಗಳು ಮಾಡಿ ಮೂರು ಭಾಗ ಹೋಗ್ಬಿಡ್ತೈತೆ ಅಂತ ಬರೆದಿದ್ದಾರೆ ತಾತ್ನವರು ಇಲ್ಲಿ ಇನ್ನು ಇಪ್ಪತ್ತೈದು ಪರ್ಸೆಂಟ್ ಇರ್ತಕ್ಕಂಥದ್ದು ಇಷ್ಟೇ ಜ್ಞಾನ ಸುಜ್ಞಾನ ಭಕ್ತಿ ಆಧ್ಯಾತ್ಮಿಕ ವಿಚಾರ ಆಧ್ಯಾತ್ಮಿಕ ವಿಚಾರದಲ್ಲಿ ಇರ್ತಕ್ಕಂಥವ್ರು ಮಾತ್ರ ಇಲ್ಲಿ ಉಳಿತಾರೆ ಅಂತ ತಾತಯ್ಯನವರು ಬರೆದಿದ್ದಾರೆ ಈ ಗ್ರಂಥದಲ್ಲಿ ಇದನ್ನು ತುಂಬ ಮನನ ಮಾಡಿಕೊಳ್ಳ್ರಿ ಜ್ಞಾನವಿಟ್ಟು ಕೇಳಿಕೊಂಡು ನಿಮ್ಮ 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 ಆಚಾರ ವಿಚಾರಗಳನ್ನು ಸುಧಾರಣೆ ಮಾಡಿಕೊಳ್ಳ್ರಿ ಗುರುಹಿರಿಯರಲ್ಲಿ ನಂಬಿಕೆ ಭಕ್ತಿ ಪ್ರೀತಿ ವಿಶ್ವಾಸಗಳನ್ನು ಇಟ್ಕೊಳ್ಳ್ರಿ ತಂದೆ ತಾಯಿ ಅಕ್ಕ ತಂಗಿ ಅಣ್ಣ ತಮ್ಮ ಮಕ್ಕಳು ಬೇರೆಯವರು ಅಂತಕ್ಕಂಥ ಒಂದು ನಿಜವಾದಂಥ ಜ್ಞಾನ ಭಕ್ತಿ ಇರಲಿ ಅಂತಕ್ಕಂಥ ಒಂದು ವಿಚಾರ ಕೂಡ ಇಲ್ಲಿ ತಾತ್ನವರು ಹೇಳಿದ್ದಾರೆ ಪಶುಲು ಮೇತ ಭೂಮಿ ಪಂಟಲೇದು ಅಂದರೆ ಪಶುಲು ಮೇತ ಭೂಮಿ ಪಂಟಲೇದು ಅಂತ ಬರೆದರು ಆವಾಗ ಜನಗಳೇ ಇರಲ್ವಲ್ಲ ಇವಾಗ ನಮ್ಮ ಊರಲ್ಲಿ ಸಾವಿರ ಜನ ಇದ್ದರೆ ಬರೀ ಇನ್ನೂರೈವತ್ತು ಜನ ಇರ್ತಾರೆ ಇಲ್ಲಿರ್ತಕ್ಕಂಥ ಭೂಮಿನೆಲ್ಲ ಯಾರು ಉಳ್ಳೋರು ಯಾರು ಬೆಳೆ ಹಾಕೋರು ಯಾರು ಆವಾಗ ದನಗಳಿಗೇನೆ ಮುಕ್ಕಾಲು ಭಾಗ ಉಳಿದಿರುತ್ತೆ ಆನಂದವಾಗಿ ಅವು ಮೇದ್ಕೊಂಡು ಆನಂದವಾಗಿ ನೀರು ಕುಡ್ಕೊಂಡು ಆನಂದವಾಗಿರ್ತಾವೆ ಅಂತಕ್ಕಂಥ ಒಂದು ವಿಚಾರವನ್ನು ತಾತಯ್ಯನವರು ಬರೆದರು ಹವನಿಲೋ ಗಡಿ ಗಡಿ ಅನ್ನಛತ್ರ ಮೂಲವನು ಆಗ ಈ ಗಡಿ ಗಡಿಗಡಿಕಿ ಅಂದರೆ ಗಂಟೆ ಗಂಟೆಗೂ ಎಲ್ಲಿ ಬೇಕಾದರೂ ಅಲ್ಲಿ ಅನ್ನಛತ್ರಗಳು ನಡಿತೈತಂತೆ ಏಕೆಂದರೆ ಭಕ್ತರಾಗ್ಬಿಡ್ತಾರೆ ಜ್ಞಾನಿಗಳಾಗ್ಬಿಡ್ತಾರೆ ಏನಪ್ಪ ಒಂದು ಇಂಥ ಒಂದು ಆಡಂಬರವಾಗಿದ್ದಂಥ ಪ್ರಪಂಚ ಅನ್ಯಾಯವಾಗಿಬಿಡ್ತಲ್ಲಯ್ಯ ಇನ್ನು ಇರೋರು ಯಾರು ನಾವೇ ತಾನೇ ಇರೋದು ಇನ್ನು ಕೆಲವು ಜನ ಇದ್ದೀವಲ್ಲಪ್ಪ ಇನ್ನು ನಮಗೆ ಯಾಕೆ ಯಾ ಭೇದ ಭಾವಗಳು ನಮ್ಗೆ ಇನ್ನು ತೊಂದರೆ ತಾಪತ್ರಯಗಳು ಯಾಕಪ್ಪ ಇನ್ನು ಬೇರೆ ಬೇರೆ ರೀತಿಯಾದಂಥ ಆಕ್ಟಿವಿಟೀಸು ಇದು ಬೇಡಪ್ಪ ಅಂಥೇಳಿ ಭಕ್ತರಾಗ್ಬಿಟ್ಟು ಎಲ್ಲ ಒಂದೇ ಕಡೆ ಸೇರಿಕೊಂಡು ಅಡುಗೆ ಮಾಡ್ಕೊಂಡು ತಿಂದ್ಕೊಂಡು ಭಗವಂತನ ಸೇವೆ ಮಾಡಿಕೊಂಡು ಆಮೇಲೆ ಮುಂದಕ್ಕೆ ಡೆವಲಪ್ ಆಗುತ್ತೆ ಇದು ಅಂತ ಹೇಳ್ತಾ ಇದ್ದಾರೆ ವಿಚಾರ ತಾತೈನವರು ಶೆಲವನೂ ಸರಕಾರು ಮೆಲ್ಲ ಸೆಲುವವನು ಸರ್ಕಾರ ಧಾನ್ಯ ಮೆಲ್ಲ ಅಂದರೆ ಸರ್ಕಾರದಲ್ಲಿರ್ತಕ್ಕಂಥ ಧಾನ್ಯ ಧಾನ್ಯ ಎಲ್ಲನೂ ಸೆಲುವಾಗಿಬಿಡ್ತದೆ ಸೇಲ್ ಆಗ್ಬಿಡ್ತದೆ ಯಾಕೆಂದರೆ ಇವು ಅವರೇ ಕೊಟ್ಬಿಡ್ತದೆ ನಾವೇ ನಾವೇ ಎತ್ಕೊಂಬಂದು ತಿನ್ಬಿಡ್ತೀವಿ ಜನಗಳೇ ಇರಲ್ವಲ್ಲ ಆವಾಗ ಇವು ಉಳಿದಿರ್ತಕ್ಕಂಥದ್ದು ಎಲ್ಲ ನಮ್ಮ ಪಾಲೆಯದು ಅದು ಅಂತಕ್ಕಂಥ ವಿಚಾರ ಭಟುಲು ಭಾಗವತುಲು ಬಹುಯೋಧ ಕಬುಲು ಕೂ ಸಪ್ತ ಸಪ್ತಾಂಗಮುಲು ಇಚ್ಚು ಚಾಲ ಮೆಚ್ಚು ಅಂದರೆ ಭಟುಲು ಭಾಗವತುಲು ಅಂದರೆ ಭಟುಲು ವೀರರು ಭಾಗವತುಲು ಅಂದರೆ ಜ್ಞಾನಿಗಳು ಬಹುಯೋಧ ಕೌಲು ಯಾಕೆಂದರೆ ನಮಗೆ ಎಷ್ಟೋ ಗೊತ್ತಿದೆ ಅಂತಕ್ಕಂಥ ಯೋಧರು ವಿಚಾರವಂತರು ಯೋದು ದು ಕವು ಸಪ್ತಾಂಗಮುಲು ಇಚ್ಚು ಚಾಲ ಮೆಚ್ಚು ಇಂಥವರಿಗೆ ಗೌರವ ಘನತೆ ಇನ್ನೊಂದು ಮತ್ತೊಂದು ಬೇಕಾದಷ್ಟು ಬೆಳೆಯುತ್ತೆ ನಾಲ್ಗು ವೇದಾಕ್ಷರಮುಲು ನಾಲ್ಗು ವೇದಾಕ್ಷರಮುನರು ಪಟಿ ಇಂಚು ಚೂ ಇಂಚೂರು ಪಟಿ ಇಂಚಿನ ಗಾನಿ ಪಾಟಿಲೇದು ನಾಲ್ಕು ವೇದಗಳನ್ನು ಪಠನೆ ಇದ್ದರೂ ಕೂಡ ಎಷ್ಟು ಪಠನೆ ಮಾಡಿದರೂ ಅದಕ್ಕೆ ಮನ್ನಣೆ ಕೊಡ್ತಕ್ಕಂಥವರೇ ಇರಲ್ಲ ಏನು ಗೊತ್ತಿರಲ್ಲ ಯಾರೂ ಇರಲ್ವಲ್ಲ ಆ ರೀತಿಯಾಗಿ ನಾಲ್ಕು ಪಾದಮೂಲ ಧರ್ಮಮೂ ತನಸು ಇಲನು ನಾಲ್ಗು ಪಾದಮೂಲ ಧರ್ಮಮು ನಡುಚು ಇಲ್ಲೂ ಈಗ ಹೇಳ್ತಾರೆ ಏನಾಯ ಮೂರು ಪಾದ ಮೇಲೆ ಕೆತ್ಕೊಂಡ್ಬಿಟೈತೆ ಒಂದೇ ಒಂದು ಪಾದದಲ್ಲಿ ಧರ್ಮ ಆಯ್ತಪ್ಪ ಅಂತಕ್ಕಂಥ ಒಂದು ವಿಚಾರ ಆವಾಗ ನಾಲ್ಕು ಪಾದದಲ್ಲಿ ಕೂಡ ಧರ್ಮದೇವತೆಯಾದಂಥ ಕಾಮದೇನು ನಾಲ್ಕು ಪಾದದಲ್ಲಿಯೂ ಭೂಮಿ ಮೇಲೆ ಅಂತ ನಾಲ್ಕು ಪಾದದಲ್ಲೂ ಧರ್ಮ ಇರುತ್ತೆ ಅವಾಗ ಅಂತ